ನಿಮ್ಮ ಅಣ್ಣ ಆಗಿದ್ದಕ್ಕೆ ಬರೀ ಕಪಾಳಕ್ಕೆ ಹೊಡೆದ, ನಾನಾಗಿದ್ದಿದ್ರೆ ಹೋಗ್ಲಿ ಬಿಡಲೇ, ಹೊಡೆದಿದ್ ನಮ್ಮ ಅಣ್ಣ ಹೊಡೆಸ್ಕೊಂಡಿದ್ ನಾನು, ನಿನಗೆ ನೋವು. ನಮ್ಮ ಅಣ್ಣಂಗೆ ನಮ್ಮಿಬ್ರ ವಿಷಯನೂ ಹೇಳಿದ್ದೀನಿ, ಈಗ ನೀನ್ ಬಂದ್ ಮಾತಾಡ್ಬೇಕಷ್ಟೇ. ರಾಜಿ, ನಮ್ಮ ಅಣ್ಣನ್ ಹೆಂಗಾದ್ರೂ ಮಾಡು, ಒಪ್ಸು. ಅಲ್ಲ ನಮ್ಮೇ, ಒಪ್ಸು ಒಪ್ಸು ಅಂತ ಎಲ್ಲ ನನ್ ತಲೆ ಮೇಲೆ ಹಾಕಿದ್ರೆ ನಾವಿಬ್ರು ಸೇರ್ ಮಾಡ್ಬೇಕಾದ್ರೆ ಕೆಲಸ ತಾನೇ ಅದು? ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳೋ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಮ ಅಣ್ಣನ್ನ ನನ್ನ ನೋಡ್ಕೊಂಡಿದ್ದೆ ನಮ್ಮ ಮಾವನ್ ಕಡೆಯವರು. ಈಗ ಅವ್ರ ಕಡೆಯವ್ರಿಗೆ ನನ್ನ ಗಂಟು ಹಾಕ್ಬೇಕು ಅಂತಿದ್ದಾರೆ, ನಾನು ಏನ್ ಮಾಡ್ಲಿ ಹೇಳು? ನೀನ್ ಏನ್ ಡಿಸೈಡ್ ಮಾಡ್ಕೊಂಡಿದ್ಯಾ? ನಮಗ್ ಮಾತಾಡೋ ದೊಡ್ಡ ವಿಷಯ ಅಲ್ಲ, ನಾನು ಇವಾಗ ಅದಕ್ಕೆ ರೆಡಿ ಇಲ್ಲ ಆಯ್ತಾ? ನಾನ್ ಬೇಕು ಅಂದ್ರೆ ನೀನ್ ಬಾ, ನಿನ್ ಜೊತೆ ಬರಕ್ ನಾ ರೆಡಿ ಇದ್ದೀನಿ. ನಮೇ ತಪ್ಪು ನಂದೆ, ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ಗೆಸ್ ಕೂಡ ಮಾಡಿರ್ಲಿಲ್ಲ. ನನಗೆ ಇವಳಿಗಿಂತ ಜಾಸ್ತಿ ನಿನ್ಮೇಲೆ ನಂಬಿಕೆ ಇತ್ತು. ಏನಾಯ್ತು? ಫ್ರೆಂಡ್ ತಂಗಿ ಸುಲಭವಾಗಿ ಬುಟ್ಟಿಗೆ ಹಾಕೋಬಹುದು ಅಂತ ಪ್ಲಾನ್ ಮಾಡಿದ್ಯಲ್ವಾ? ಇದೇ ಕೆಲಸನ ನಾನು ನಿಮ್ಮನೆಗೆ ಬಂದು ನಿಮ್ಮನೆ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ದಿದ್ರೆ ನಿನಗೆ ಹೇಗೆ ಅನಿಸ್ತಾ ಇತ್ತು? ಹಾ, ನೀನು ಮಾಡಿದ ತಪ್ಪಲ್ವಾ? ಯಾರು ಮಾಡಿದಾರೋ, ತಪ್ಪೇನು ಮಾಡಿಲ್ಲ. ಕೋರ್ಸ್ ಮುಗಿದ್ರೆ ಹೇಳೋಣ ಅನ್ಕೊಂಡೆ ಅಷ್ಟರಲ್ಲಿ. ಈಗೇನು ಒಪ್ತೀಯೋ ಇಲ್ವೋ? ಏನು ರೌಡಿಸಮ್ಮ, ಏನು ಮಾಡ್ತೀಯ? ನಿನ್ನ ಗ್ಯಾಂಗೇ ಅಂಥದ್ದು, ಹೆಣ ಕುಯ್ಯೋರು, ಮಣ್ಣು ಮಾಡೋರು, ಕುಡುಕರು. ಕಲ್ಚರ್ ಇರಬೇಕು. ಮೊದಲು ನಿಮ್ಮ ಮನೆಯವ್ರು ನೆಟ್ಗಿದ್ರೆ ತಾನೇ? ಏಯ್, ಮನೆಯವ್ರ ಬಗ್ಗೆ ಸ್ನೇಹಿತರ ಬಗ್ಗೆ ಮಾತು ಬೇಡ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನೋ ಮಾಡ್ತೀಯ, ಏನು ಹೊಡಿತೀಯಾ? ಎಲ್ಲಿವರೆಗೂ ಬಂದಿದೆ ನಿಮ್ಮ ಸಂಬಂಧ? ತೀರಾ ಡಾಕ್ಟರ್ ಹತ್ರ ಹೋಗಿ ಕೈ ಮುಗಿದು ನಮ್ಮ ಮಾನ ಮರ್ಯಾದೆ ಕಾಪಾಡಿ. ಅಲ್ಕೊ ನನ್ನ ಮಗನ ಬಿಡು, ಅವನೇನ್ ಮಾಡ್ತಾನೇನು? ಸುಮ್ಮನಿರು ಬಾ. ನಮ್ ರೋಡ್ ಕಡೆ ಬಂದ್ರೆ ನಿನ್ ಕೈ ಕಾವು ಕತ್ರ ತಾಯ್ಬಿಡ್ತೀನಿ. ನೀನು ನಾನೇನು ಅಂತ ಗೊತ್ತಿಲ್ಲ ನಿಂಗೆ, ಗೊತ್ತಿರಲಿಲ್ಲ, ಸುಮ್ಮನೆ ಬಾಣ. ಹಾಯ್ ಅದ್ಕೆ. ಹಾಯ್ ಕಲ್ಯಾಣಿ. ರಾಜಿ ಇದ್ದಾನಾ? ಹಾ, ಒಳಗಡೆ ಇದ್ದಾನೆ, ಹೋಗು. ಸರಿ. ಏ ರಾಜಿ, ರಾಜಿ ಕೂತ್ಕೋ ಕಲ್ಯಾಣಿ. ಯಾಕೋ ಎರಡು ದಿನದಿಂದ ಕಾಲೇಜಿಗೆ ಬಂದಿಲ್ಲ? ಯಾಕೋ ಮೂಡ ಇಲ್ಲ. ಹೇಳ್ಬೇಡ, ನಮ್ಮನ ಎಲ್ಲ ಹೇಳುದು ನನಗೆ. ಅವ್ರ ಅಣ್ಣನ ಯಾಕೋ ಹೊಡಿಯಕ್ಕೋದೆ? ಅವ್ನು ಮಾತಾಡಿದ ಮಾತಿಗೆ ಎಷ್ಟೋ ಕೋಪ ನಿನಗೆ, ಎಲ್ಲರ ಮೇಲೂ ಎಗರಾಡ್ತಿರ್ತೀಯ. ಸರಿ, ನಮ್ಮನ್ನ ಹೋಗಿ ಮೀಟ್ ಮಾಡ್ಬೇಕಂತೆ. ಅವಳನ್ನ ಮೀಟ್ ಮಾಡಿದಾಗ ಹೀಗೆ ಅವಳ ಮೇಲೂ ಎಗರಾಡ್ಬೇಡ, ಮೊದ್ಲೇ ಅಪ್ಸೆಟ್ ಆಗಿದ್ದಾಳೆ. ಆದ್ರೆ ಅವ್ರ ಅಣ್ಣನ ಹತ್ರ ಹೋಗಿ ಸಾರಿ ಕೇಳು. ಕಲ್ಯಾಣಿ, ನಾನು ಯಾರನ್ನು ಸಾರಿ ಗಿರಿ ಕೇಳಲ್ಲ, ಅವಳನ್ನ ಮೀಟ್ ಮಾಡ್ತೀನಿ. ಏನಿದು ನೀನ್ ಕೊಟ್ಟಿರೋ ಎಲ್ಲ ಗಿಫ್ಟ್ಸ್? ರಾಜಿ, ಕೈಬಿಟ್ಟು ನನ್ನ ಮದ್ವೆಗೆ ಬರ್ಬೇಡ. ಮುಗಿಯದ ಕವಿತೆ ನೀನು
ಹಾಡು ನೀನು ಸ್ವಪ್ನದ ಸೆರೆ ಮನೆಗೆ ತೆರಳಿದೆ ಒಲವೆಂದು ನಗುವ ಕಂಗಳಲ್ಲಿ ಮಿಂಚಿದೆ ಹನಿಯೊಂದು ಅರಿಯದಂತೆ ಕಳೆದು ಹೋದ ಆ ನನುಮೆಯ ಕ್ಷಣಗಳ ಮರಳಿ ಕೊಡುವೆಯ ಗೆಳತಿ ತಿರುಗಿ ಬರುವೆಯ ಉದ್ದ ಬಣ್ಣ ಬೇಕ ನನಗೆ ಬಣ್ಣ ಬಣ್ಣ ಪಳ 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 ಅವಳಿದ್ರೆ ಇನ್ನ ಆತಿದ್ದೆ ಮಗನ ನೀನು ಯೋಚಲವಯ್ಯ ಎಷ್ಟು ವರ್ಷದಿಂದ ಕುಡಿತಿದ್ಯಾ ಯಾವನಿಗೆ ಗೊತ್ತು ನಾನು ಕ್ವಾರ್ಟರ್ ಕುಡಿದ ಮೇಲೆ ನನಗೆ ಬುದ್ಧಿ ಬಂದಿದ್ದು ಯೋ ನೀ ಹಿಂಗೆ ರಾ ಕುಡಿತಿದ್ರೆ ಒಂದಿನ ಇದೇ ಟೇಬಲ್ ಮೇಲೆ ಹಾಕೊಂಡು ನಿನ್ ಕುಯ್ತಾರೆ ನಾನು ಈ ಟೇಬಲ್ ಮೇಲೆ ಬಂದು ಯೋ ಕುಯ್ಸ್ಕೊಳ್ಳುವಂತ ನಡೆಯೋ ಅಲ್ಲಿ ಮಾಮ ಕಾಯ್ತಾವನೆ ತಗೋಳ ಅಯ್ಯೋ ಏಯ್ ಏಯ್ ಆ ಪುಟ್ ಮಗನ ಯಾಕ ಪೋಸ್ಟ್ ಮಾರ್ಟಮ್ ಮಾಡೋದು ತಗೊಂಡೋಗಲೆ ಏ ರಾಜಿ ನನ್ನ ಮಗ ಬ್ರಿಯ ಚಲೋಯ್ಯ ನಿನಗ್ ಮುಖಾನ ಇಲ್ವಂತೆ ಸಪ್ಪ ಬಿಸ್ಕತ್ ತಿನ್ಸ್ತ್ಯಾ ಆ ಮಗು ಹಸುವಿಂದ ಸುತ್ತಿದ್ರೆ ಬಿಸ್ಕೆಟ್ ಆಸೆಗೆ ಎದ್ದೇಳುತ್ತಾ ಅಂತ ನೋಡ್ತಿದ್ದಾನೆ ಬಾಯ್ಲಿ ನನ್ ಚಿನ್ನ ಎತ್ಕೊ ಮಗುನ ನನ್ ಇನ್ಮೇಲೆ ಒಂದು ಡೌಟ್ ನಿನ್ ಸತ್ರೆ ನಿನ್ ಯಾರು ಬುಡ್ ಮಾಡ್ತಾರೆ ನೋಡ್ಬಿಟ್ಟೆ ಇದ್ನೇನು ಚಾಕ್ಲೇಟ್ ತರಕ್ ಹೋಗ್ತಾ ಇದ್ದ ಸಾಯೋ ವಯಸ್ಸು ಅಲ್ಲ ಕಂದ ನಿಂದು ನೀನು ಹುಡುಗಿಯಾಗಿ ಪ್ರೇಯಸಿಯಾಗಿ ಅತ್ತಿಗೆ ಆಗಿ ಅಮ್ಮನಾಗಿ ಆಮೇಲೆ ಸಾಯ್ಬೇಕಿತ್ತು ಅರಳೋಕ್ ಮುಂಚೆನೆ ಬಾಡ ಹೋದೆ ನೀನು ನಾನಿಂಗೊಂದು ಹೆಸರಿಡ್ಲ ನಿನ್ ಹೆಸರು ನೀಲಿ ಹೂ ನಿಂಗೊಂದು ಗಿಫ್ಟ್ ಕೊಡ್ತೀನಿ ಈ ಗೊಂಬೆ ನಿನಗೆ ನನ್ನ ಸಿನಿಮಾವನ ಮಧ್ಯೆ ಬರೀ ಅನಾಥ ಹೆಣಗಳೇ ಪ್ರತಿ ಶವನು ಮಾಮ ಮಣ್ಣಲ್ಲಿ ಮುಚ್ಚಾಕ್ತಿದ್ದ ಆದ್ರೆ ನಾನು ನನ್ನ ಸ್ಕೆಚ್ ಬುಕ್ ಅಲ್ಲಿ ಆ ಮುಖದ ಕೊನೆ ಭಾವನೆ ಹಿಡಿಯೋ ಪ್ರಯತ್ನ ಮಾಡ್ತಿದ್ದೆ ಕೊನೆಗೂ ಅವರುಗಳು ಕಳ್ಕೊಂಡಿದ್ದೇನು ಅಂತ ನನಗೆ ಗೊತ್ತೇ ಆಗಲಿಲ್ಲ ನಮನ ನಾನು ತುಂಬ ಇಷ್ಟಪಡೋ ಜೀವ ಇವಳನ್ನ ಪ್ರೀತಿ ಶುರು ಮಾಡಿದಾಗಿಂದ ದಿನ ಒಂದು ಪತ್ರ ಬರಿತೀನಿ ಅದ್ಯಾಕೋ ಕೊಡಕ್ಕೆ ಮನ್ಸು ಬರಲ್ಲ ಇವನು ಶಂಕರ ನಮನ ಅಣ್ಣ ಶಂಕರಿಗೆ ನನ್ನ ಪೇಂಟಿಂಗ್ಸ್ ಅಂದ್ರೆ ತುಂಬ ಇಷ್ಟ ನಾವಿಬ್ರು ತುಂಬ ಒಳ್ಳೆ ಫ್ರೆಂಡ್ಸು ನಮ್ಮನ ನನ್ನ ಬದುಕಲ್ಲಿ ಪ್ರೀತಿಯನ್ನು ಬಲ್ಪ್ ಆನ್ ಮಾಡಿ 2 ವರ್ಷ ಆಯಿತು ಅದು ಸುಮಾರು ಸಲ ಬರ್ನೂ ಆಗಿದೆ ಮೊದಲು ಸ್ನೇಹ ಇತ್ತು ಅದು ಯಾವುದೋ ಶುಭಗಳಿಗೆ ಅಲ್ಲಿ ಯಾವ ಹಣ್ಣು ತಿನ್ನೋ ಏನೋ ಪ್ರೀತಿಸ್ತೀನಿ ಅಂತ ಬಿಟ್ಟಿದ್ದಕ್ಕಾಗಲ್ಲ ಅವತ್ತಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದ್ದೀವಿ ನಮ್ಮನ ತಲೆಯಲ್ಲಿ ಒಂದೆರಡು ಸ್ಕೂ ಬಿದೋಗಿದೆ ಸ್ವಲ್ಪ ಲೂಸು ಆದರೂ ಓಕೆ ನಮ್ಮನನ್ನು ಯಾವಾಗಲೂ ಕೇಳೋದು ಒಂದೇ ಪ್ರಶ್ನೆ ರಾಜಿ ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ನನಗೋಸ್ಕರ ಇಲ್ಲಿಂದ ಬಿದ್ದು ಸತ್ತೋಗ್ತೀಯಾ ಲೇ ಇಲ್ಲಿಂದ ಬಿದ್ದಾನ್ ಸತ್ತೋಗ್ಬಿಟ್ರೆ ನೀನು ಒಬ್ಬನೇ ಗೋಲಿ ಆಡ್ತೀಯಾ ಸುಮ್ಮನಿಲ್ಲ ತಮಾಷೆ ಮಾಡ ನಾನು ನಮ್ಮನ್ನ ತುಂಬ ಇಷ್ಟಪಡ್ತೀನಿ ಅವಳಿಲ್ಲ ಅಂದ್ರೆ ನಾನು ಇಲ್ಲ ಇದು ಆ ಲೂಸ್ಗೆ ಅರ್ಥನೇ ಆಗಲ್ಲ ಏಯ್ ಲೂಸು ಯಾಕೋ ನನ್ಕೊ ಮುಂದೆ ನನ್ನ ಇಷ್ಟ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ ಹೊಡೋರ್ ಮಗ ಕೆತ್ತಬೇಕು ನಿನ್ಗೆ ಹೊಡಿಯ ನೋಡೋಣ ಹೊಡಿಯೋ ನಮ್ಮ ಅಣ್ಣನೇ ಹೊಡೆದಿಲ್ಲ ನೀನ್ ಯಾವನ ಹೊಡಿಯೋದಿಕ್ಕೆ ಏನ್ ಮೆಂಟ್ಲ ನೀನು ನೋಡ್ದ್ಯಾ ಸೀತಾ ಸೀತಾನು ಇಲ್ಲ ಗೀತಾನು ಇಲ್ಲ ಅಲ್ವೇನೆ ಕಲ್ಯಾಣಿ ಏನೇ ನೆನ್ನೆ ಫೋನ್ ಮಾಡ್ಬಿಟ್ಟು ಮದ್ವೆ ಅರೇಂಜ್ ಆಗಿದೆ ಅಂತ ಹೇಳ್ದೆ ಏನ್ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ ಮದ್ವೆ ಸೆಟ್ಲ್ ಆಯ್ತು ಅಂತ ಈಗಲೇ ಗಂಡನ ಮನೆಗೆ ಹೋಗಕ್ಕಾಗತ್ತಾ ಬಲೆ ಕೊಬ್ಬು ಕಣೆ ನಿನಗೆ ಕೊಬ್ಬು ಇಲ್ಲ ಡಾಲ್ಡಾನು ಇಲ್ಲ ಯಾವಾಗ್ಲೇ ಟ್ರೀಟು ಯಾರಿಗ್ ಬೇಕಾದ್ರೂ ಟ್ರೀಟ್ ಕೊಡಿಸ್ತೀನಿ ನಿನಗ್ ಮಾತ್ರ ಕೊಡ್ಸೋದಿಲ್ಲ ಒಳ್ಳೆ ಮರ್ಯಾದೆ ನಮ್ಮನ್ನ
ಬಿಡ ಬಿಡ ಮಗನ ಗಮ್ಮಂತ ಕಡೋ ಯಾವ್ದು ಸೊಪ್ಪು ಇವತ್ತಾದ್ರು ಸ್ನಾನ ಮಾಡಿದ್ಯಲ್ಲ ಪುಣ್ಯಾತ್ಮ ಬರಲ್ಲ ನೀನು.